ಹಲೋ ನಮಸ್ತೆ ಸ್ನೇಹಿತರೆ ವಿದ್ಯಾರ್ಥಿಗಳೇ ಕವಿ ಪರಿಚಯ ಈ ದಿನ ಕವಿ ಪರಿಚಯದಲ್ಲಿ ಬಿ ಎಂ ಶ್ರೀಕಂಠಯ್ಯರವರ ಬಗ್ಗೆ ತಿಳ್ಕೊಳ್ಳೋಣ ಜನನ ಮೂರು ಜನ್ವರಿ ಸಾವಿರದ ಎಂಟುನೂರ ಎಂಬತ್ನಾಲ್ಕು ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ಇವರ ಪೂರ್ಣ ಹೆಸರು ಇವರನ್ನು ಶಾರ್ಟಾಗಿ ಬಿ ಎಂ ಶ್ರೀಕಂಠಯ್ಯ ಅಂತ ಕರಿತೀವಿ ಕಾವ್ಯನಾಮ ಬಿ ಎಂ ಶ್ರೀ ಹುಟ್ಟೂರು ಸಂಪಿಗೆ ಎಂಬ ಹಳ್ಳಿ ತುರುವೇಕೆರೆ ತಾಲೂಕು ತುಮಕೂರು ಜಿಲ್ಲೆ ತಂದೆ ಮೈಲಾರಯ್ಯ ತಾಯಿ ಭಾಗೀರಥಮ್ಮ ಬಾಲ್ಯ ಶಿಕ್ಷಣ ಬೆಳ್ಳೂರಿನಲ್ಲಿ ಕಲಿತರು ಮುಂದಿನ ಶಿಕ್ಷಣವನ್ನು ಸಾವಿರದ ಒಂಬೈನೂರ ಆರರಲ್ಲಿ ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಬಿ ಎ ಪದವಿ ಪಡೆದರು ಸಾವಿರದ ಒಂಬೈನೂರ ಏಳರಲ್ಲಿ ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಬಿ ಎಲ್ ಪದವಿಯನ್ನು ಪಡೆದುಕೊಂಡರು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಎಂ ಎ ಪದವಿ ಪಡೆದರು ವೃತ್ ವೃತ್ತಿಯಲ್ಲಿ ಇವರು ಅಧ್ಯಾಪಕರು ಪ್ರಾಧ್ಯಾಪಕರು ಕವಿ ಸಾಹಿತಿ ನಾಟಕಕಾರರು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಮಹಾರಾಜ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಹಾಗೂ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಅಧ್ಯಾಪಕರ ಪ್ರಾಧ್ಯಾಪಕರಾಗಿ ಕುಲಸಚಿವರಾಗಿ ಹಾಗೂ ಕೆ ಇ ಬೋರ್ಡ್ಗೆ ಅಂದರೆ ಕರ್ನಾಟಕ ಎಕ್ಸಾಮ್ ಬೋರ್ಡ್ಗೆ ಮುಖ್ಯಸ್ಥರಾಗಿ ಆರ್ಟ್ಸ್ ಕಾಲೇಜಿಗೆ ಪ್ರಾಂಶುಪಾಲರಾಗಿ ಹೀಗೆ ಅನೇಕ ಉನ್ನತ ಸ್ಥಾನಗಳಲ್ಲಿ ಕಾರ್ಯನಿರ್ವಹಿಸಿದರು ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಬೆಳವಣಿಗೆ ಬೆಳವಣಿಗೆಗೆ ದುಡಿದರು ಜೀವನವನ್ನು ಕನ್ನಡಕ್ಕಾಗಿ ಮುಡುಪಾಗಿಟ್ಟರು ಕನ್ನಡದಲ್ಲಿ ಬರಹಗಳು ನಾಟಕಗಳು ಬರೆದರು ಇವುಗಳಲ್ಲಿ ಗದಾಯುದ್ಧ ಯುದ್ಧ ಅಶ್ವಥಾಮನ್ ಪಾರಿಸಿಕರು ಇವು ಪ್ರಸಲ್ಪ ಪ್ರಸಿದ್ಧಿಯಾಗಿದೆ ಇಂಗ್ಲಿಷ್ ಗೀತೆಗಳ ಅನುವಾದ ರಚನೆ ಗ್ರೀಸ್ ದೇಶದ ಪುರಾಣ ಪ್ರಸಿದ್ಧ ಕಥೆಗಳು ಕ ನಾಟಕಗಳನ್ನು ಕನ್ನಡದಲ್ಲಿ ಬರೆದಿದ್ದಾರೆ ಇವರನ್ನು ಕನ್ನಡದ ಕಣ್ವ ಎಂದು ಜನ ಕರೆದರು ಕನ್ನಡ ಭಾಷೆಯನ್ನು ಬೆಳೆಸಲು ಬಿ ಎಂ ಶ್ರೀ ತಮ್ಮ ಸಂಪೂರ್ಣ ಶಕ್ತಿಯನ್ನು ಧಾರೆ ಎರೆದರು ಬಿ ಎಂ ಶ್ರೀ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ದು ನಾಡಿನ ಮೂಲೆ ಮೂಲೆ ಸುತ್ತಿದ್ದರು ಕನ್ನಡದಲ್ಲಿ ಭಾಷಣ ಮಾಡಿ ಬರಹಗಳನ್ನು ಬರೆದರು ಲಿಟ್ ಕೈಂಡ್ಲಿ ಲೈಟ್ ಎಂಬ ಕವಿತೆಯನ್ನು ಕನ್ನಡದಲ್ಲಿ ಅನುವಾದ ಮಾಡಿದ ಒಂದು ಕವಿತೆಯಾಗಿದೆ ಇದಕ್ಕೆ ಕನ್ನಡದಲ್ಲಿ ಕರುಣಾಳು ಬಾಬೆಳಕೆ ಎಂಬ ಕವನ ಇದು ಜನಪ್ರಿಯವಾಗಿತ್ತು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಕನ್ನಡದ ಮಾತು ತಲೆ ಎತ್ತುವ ಬಗ್ಗೆ ಯುಗ ಪ್ರವರ್ತಕರಾದರು ಕನ್ನಡ ಭಾಷಣ ಭಾಷಣವನ್ನು ಮಾಡಿದರು ಜನವಾಣಿ ಬೇರು ಕವಿವಾಣಿ ಹೂವು ಎಂದು ಗರತಿಯ ಹಾಡಿನ ಕೃತಿಯಲ್ಲಿ ಮುನ್ನುಡಿಯಾಗಿ ಪ್ರಸಿದ್ಧಿ ಪ್ರಸಿದ್ಧಿ ಹೇಳಿಕೆ ಯಾಯಿತು ಬಿ ಎಂ ಶ್ರೀಯವರಿಗೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಅವರು ಅವರ ಅಭಿ ಅವಿಸ್ಮರಣೀಯ ಕೆಲಸಕ್ಕಾಗಿ ಮೈಸೂರು ಮಹಾರಾಜರು ರಾಜ ಸೇವಕಾಸ್ತ ಸೇವಾಸ್ತಕ ಎಂಬ ರಾಜ ಸೇವಾಸ್ತಕ ಎಂಬ ಬಿರುದನ್ನು ನೀಡಿ ಗೌರವಿಸಿದರು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಗುಲ್ಬರ್ಗಾದಲ್ಲಿ ನಡೆದ ಹದಿನಾಲ್ಕನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರಾಗಿ ಕನ್ನಡ ಭಾಷೆಗಾಗಿ ಶ್ರಮಿಸಿದರು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಧಾರವಾಡದಲ್ಲಿ ಕೆಲಸ ಮಾಡುತ್ತಿರುವ ಸಮಯದಲ್ಲಿ ಇವರು ನಿಧನರಾದರು ಇಷ್ಟು ಸಂಕ್ಷಿಪ್ತವಾಗಿ ನಿಮಗೆ ಇವರ ಪರಿಚಯವನ್ನು ಮಾಡಿಕೊಟ್ಟಿದ್ದೀನಿ ಇಷ್ಟು ಹೇಳಿ ಇವತ್ತಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ